ವಸ್ತು ವಸ್ತು ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಮಾತ್ರ ನೋಡೋಣ ಯಾಕಂದ್ರೆ ನಮಗೆ ಇಂಟ್ರೊಡಕ್ಷನ್ ಅಲ್ಲಿ ಸೈನ್ಸ್ ಅಸ್ಟ್ರಾಲಜಿ ಇಸ್ ಅ ಸೈನ್ಸ್ ಅಂತ ಪ್ರೂವ್ ಮಾಡಲಿಕ್ಕೆ ಎಲ್ಲ ಸಬ್ಜೆಕ್ಟ್ ನೂ ಸ್ವಲ್ಪ ಟಚ್ ಮಾಡಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ತಾ ಇದ್ದೀನಿ ಈಗ ವಾಸ್ತು ಅಂದ್ರೆ ಏನು ವಾಸಿಸುವ ಸ್ಥಳ ಅಂತ ಅಷ್ಟೇ ನಾವು ಇರತಕ್ಕಂತ ಮನೆ ಇಲ್ಲ ಅಂಗಡಿ ಇಲ್ಲ ಅಪಾರ್ಟ್ಮೆಂಟ್ ಇಲ್ಲ ಫ್ಯಾಕ್ಟರೀಸ್ ಇದು ಯಾವ ತರ ಇರಬೇಕು ಯಾವ ತರ ಇದ್ರೆ ಒಳ್ಳೆಯದು ಈಗ ಒಂದು ಸಿಂಪಲ್ ಕಾನ್ಸೆಪ್ಟ್ ಕೊಡ್ತೀನಿ ನಿಮಗೆ ಅದರ ಮೂಲಕ ನಿಮಗೆ ಬೇಸಿಕ್ ಐಡಿಯಾ ಗೊತ್ತಾಗುತ್ತೆ ಈಗ ಭೂಮಿ ಇದೆ ಭೂಮಿ ನಾರ್ತ್ ಪೋಲ್ ಸೌತ್ ಪೋಲ್ ಇದೆ ಅಲ್ವಾ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿ ಮೇಲೆ ನಾರ್ತ್ ಟು ಸೌತ್ ಫ್ಲೋ ಆಗ್ತಿರುತ್ತೆ ಈ ತರ ನಾರ್ತ್ ಟು ಸೌತ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲೋ ಆಗ್ತಿರುತ್ತೆ ಒಬ್ಬ ನಾರ್ತ್ ಕಡೆ ತಲೆ ಇಟ್ಕೊಂಡು ಮಲಗಿದಾನೆ ಮಲಗಿದಾನೆ ಅಂತ ಇಟ್ಕೊಳ್ಳಿ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರೆಶ್ ಆಗಿ ಪ್ರೊಡ್ಯೂಸ್ ಆಗಿದ್ರಿ ಕಾಲಿಂದ ತಲೆಗೆ ಹೋಗುತ್ತೆ ಹೀಗೆ ಸೈಕಲ್ ಆಗ್ತಿದ್ದಾಗ ಏನಾಗುತ್ತೆ ಬಾಡಿಲಿ ನೆಗೆಟಿವಿಟೀಸ್ ಅಂದ್ರೆ ತಲೆಯಿಂದ ಕಾಲಿಗೆ ಹೋದಾಗ ಹೊಟ್ಟೆ ಈ ತರ ಕೆಮಿಕಲ್ ಎಲ್ಲ ನೆಗೆಟಿವ್ ಕೆಮಿಕಲ್ಸ್ ಎಲ್ಲ ತಲೆಗೆ ಬಂದು ಅವನ ಬ್ರೈನ್ಸ್ ಎಲ್ಲ ಓವರ್ ಸ್ಟ್ರೈನ್ ಆಗಿ ಅವನಿಗೆ ನಿದ್ದೆ ಚೆನ್ನಾಗಿ ಬರಲ್ಲ ಅದಕ್ಕೆ ನಮ್ಮ ನಮ್ಮ ಅಳಬರು ಅಂದ್ರೆ ವಯಸ್ಸಲ್ಲಿ ದೊಡ್ಡವರು ನಮ್ಮ ಮೂದಾದಾಯರುಗಳು ಏನ್ ಹೇಳ್ತಿದ್ರು ಅಂದ್ರೆ ನಾರ್ತ್ ಕಡೆ ತಲೆ ಇಟ್ಕೊಂಡು ಬಿಡಿ ಉತ್ತರದ ಕಡೆ ತಲೆ ಇಟ್ಕೊಂಡು ಮಲಗಬೇಡಿ ಅಂದ್ರೆ ಗಣೇಶನ್ ಕಥೆ ಎಲ್ಲ ಹೇಳಿದರೆ ಸೈಂಟಿಫಿಕ್ ಆಗಿ ನಾವು ನೋಡೋಣ ನಾರ್ತ್ ಕಡೆ ತಲೆ ಇಟ್ಕೊಂಡು ಮಲಗೋದು ಒಳ್ಳೇದಲ್ಲ ಅದೇ ಸೌತ್ ಕಡೆ ತಲೆ ಇಟ್ಕೊಂಡು ಮಲಗಿ ಸೌತ್ ಕಡೆ ತಲೆ ಇಟ್ಕೊಂಡು ಮಲಗಿದಾಗ ಪ್ರೊಡ್ಯೂಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ ತಲೆಯಿಂದ ಕಾಲಿಗೆ ಹೋಗುತ್ತೆ ಅಂದ್ರೆ ನಿಮ್ ಬಾಡಿಯನ್ನ ಕ್ಲಂಚಿಂಗ್ ಮಾಡ್ತಿರುತ್ತೆ ಸುದ್ಧಗರಿಸ್ತಾ ಇರುತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲೋ ಆಗುವಾಗ ನಿಮ್ ತಲೆಯಿಂದ ಕಾಲಿಗೆ ಹೋದಾಗ ನಿಮ್ ಬಾಡಿಯಲ್ಲಿ ನೆಗೆಟಿವಿಟಿ ಏನಲ್ಲ ಕ್ಲಂಚ್ ಮಾಡಿ ರಿಮೂವ್ ಮಾಡಿ ಮಿಸ್ ಆಗ್ತಿರುತ್ತೆ ಅವಾಗ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಇದು ನೇಚರ್ಗೆ ಅಂದ್ರೆ ಭೂಮಿಗೆ ಭೂಮಿನ ಭೂಮಿಗೆ ನಮ್ಮನ್ನ ಹೊಂದಿಕೊಳ್ಳೋದು ವಾಸಿಸುವ ಸ್ಥಳವನ್ನ ನಮ್ಮ ಭೂಮಿ ಯಾವ ರೀತಿಯಲ್ಲಿ ಫಂಕ್ಷನ್ ಆಗ್ತಿರುತ್ತೋ ಆ ಫಂಕ್ಷನ್ಗೆ ನಮ್ಮನ್ನ ಹೋಲಿಸ್ಕೊಳ್ಳೋದು ಈಗ ಭೂಮಿ ಮೇಲೆ ಎಲ್ಲೋ ಒಂದು ಮನೆ ಇದೆ ಆ ಮನೆ ಬಗ್ಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ನಾರ್ತ್ ಈಸ್ಟ್ ಅಂದ್ರೆ ಈಸ್ಟ್ ವೆಸ್ಟ್ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ಕಡೆ ಅಂದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತಾರೆ ಅಂದ್ರೆ ಸೌತ್ ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಸೌತ್ ಈಸ್ಟ್ ಎಂಟು ಮೂಲೆಗಳಲ್ಲಿ ಯಾವ್ಯಾವ ತರ ಎನರ್ಜಿಗಳು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನಮ್ಮ ಋಷಿಗಳು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಿದ್ಧರುಗಳು ಋಷಿಗಳೆಲ್ಲ ನಮಗೆ ಕೊಟ್ಟಿದ್ದಾರೆ ಈಗ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಗುರುಬಲ ಅಂದ್ರೆ ಜುಪಿಟರ್ ಎನರ್ಜಿ ಜಾಸ್ತಿ ಇರುತ್ತೆ ಜುಪಿಟರ್ ಕೆಮಿಕಲ್ಸ್ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ ಜುಪಿಟರ್ ಕೆಮಿಕಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸನ್ ಎನರ್ಜಿ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ವೀನಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಶುಕ್ರಂದು ಕುಜಂದು ರಾಹು ಕೇತುದು ಶನಿದು ಚಂದ್ರಂದು ಬುಧಂದು ಈ ತರ ಇದನ್ನ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಸೊ ಈ ಕೆಮಿಕಲ್ ಕಂಟೆಂಟ್ ಒಂದು ಈಗ ಭೂಮಿ ಮೇಲೆ ಎಲ್ಲ ಗ್ರಹಣ ಶಕ್ತಿ ಈಗ ಇಲ್ಲಿ 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 ಬರೋಣ ಈಗ ಎಲ್ಲ ಸನ್ ಮರ್ಕ್ಯೂರಿ ವೀನಸ್ ಅರ್ಥ್ ಮೂನ್ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಯುರೇನಸ್ ನೆಪ್ಟ್ಯೂನ್ ಪ್ಲೂಟೋನ್ ಈ ಕೆಮಿಕಲ್ ಕಾಂಬಿನೇಷನ್ಸ್ ಎಲ್ಲ ಭೂಮಿ ಮೇಲೆ ವರ್ಕ್ ಆಗಿ ಆಗಿ ಭೂಮಿ ಮೇಲೆ ಒಂದು ಮನೆ ಇದೆ ಅಂದ್ರೆ ಆ ಮನೆಯಲ್ಲಿ ಯಾವ ತರ ಕೆಮಿಕಲ್ಸ್ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋದೇ ವಾಸ್ತು ಆ ಕೆಮಿಕಲ್ ಕಾಂಬಿನೇಷನ್ಸ್ ಆ ಮೂಲೆಗಳೆಲ್ಲ ಪ್ರೊಡ್ಯೂಸ್ ಆಗುವಾಗ ಆ ಎನರ್ಜಿಗ ಬೆಳಗ್ಗೆ ಸೂರ್ಯನ ಕಿರಣ ಬಂದಾಗ ಆ ಕೆಮಿಕಲ್ ಕಾಂಬಿನೇಷನ್ಸ್ ಯಾವ ತರ ವರ್ಕ್ ಆಗುತ್ತೆ ಆ ಕೆಮಿಕಲ್ ಕಾಂಬಿನೇಷನ್ ಇಂದ ಮನೆಯಲ್ಲಿ ಯಾವ್ಯಾವ ಮನೆ ಯಾವ್ಯಾವ ಕಡೆ ಯಾವ್ಯಾವ ತರ ರೂಮ್ಸ್ ಮಾಡೋದು ಒಳ್ಳೇದು ಅದರಿಂದ ಯಾವ ರೂಮ್ ಇಂದ ಯಾವ ತರ ಬೆನಿಫಿಟ್ ಸಿಗುತ್ತೆ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸೈಟ್ ಸೆಲೆಕ್ಷನ್ ಮಾಡುವಾಗ ಸೈಟ್ ನ ಯಾವ ತರ ಸೆಲೆಕ್ಟ್ ಮಾಡೋದು ಸೆಲೆಕ್ಷನ್ ಆಫ್ ಸೈಟ್ ಅಂತ ಒಂದು ದೊಡ್ಡ ಸಬ್ಜೆಕ್ಟ್ ಇದೆ ಅದನ್ನ ಮಾತಾಡಕ್ ಹೋದ್ರೆ ಎರಡು ದಿನ ಮಾತಾಡಬಹುದು ಆ ತರ ದೊಡ್ಡ ವಿಷಯ ಅದು ಅದೇ ತರ ಟೆಸ್ಟಿಂಗ್ ಆಫ್ ಸೈಟ್ ಈಗ ಸೈಟ್ ಒಳ್ಳೇದಿದೆಯಾ ಚೆನ್ನಾಗಿಲ್ವಾ ಇಲ್ವಾ ಚೆನ್ನಾಗಿದೆಯಾ ಇಲ್ವಾ ಆ ಸೈಟ್ ಅಲ್ಲಿ ಸಿಕ್ಕಬೇಕಾದ ಟೆಸ್ಟ್ ಗಳಿದೆ ಆ ಟೆಸ್ಟ್ ಗಳನ್ನ ಮಾಡೋದು ಆಮೇಲೆ ಆಯಾ ಕ್ಯಾಲ್ಕುಲೇಷನ್ಸ್ ಸೈಟ್ ಯಾವ ಸೈಜ್ ಅಲ್ಲಿ ಇದ್ರೆ ಈ ಎನರ್ಜಿ ಫೀಲ್ಡ್ ಗಳು ಕರೆಕ್ಟ್ ಆಗಿರುತ್ತೆ ಅಂತ ಆ ಸೈಟ್ ಇಂದ ನಮಗೆ ಬೆನಿಫಿಟ್ಸ್ ಇರುತ್ತೆ ಮ್ಯಾನಿಫಿಟ್ಸ್ ಇರುತ್ತೆ ಅಂದ್ರೆ ಒಳ್ಳೇದ್ ನಡೆಯುತ್ತ ಕೆಟ್ಟದ್ ನಡೆಯುತ್ತ ಅನ್ನೋದಕ್ಕೆ ಆಯಾ ಕ್ಯಾಲ್ಕುಲೇಷನ್ಸ್ ಅಂತ ಒಂದು ಸಿಸ್ಟಮ್ ಇದೆ ಆಯಾ ಕ್ಯಾಲ್ಕುಲೇಷನ್ಸ್ ಮಾಡೋದು ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಒಂದು ಡೌನ್ ವೆಡ್ ಲುಕಿಂಗ್ ಸ್ಟಾರ್ ಅಪ್ವರ್ಡ್ ಲುಕಿಂಗ್ ಸ್ಟಾರ್ಸ್ ಈ ಮುಹೂರ್ತ ಹೇಳದ್ನಲ್ಲ ಮುಹೂರ್ತದಲ್ಲಿ ಬೇಕಾದಷ್ಟು ರೂಲ್ಸ್ ಇದೆ ಈಗ ಎಲ್ಲಿಂದ ಶುರು ಮಾಡಬೇಕು ಯಾವ ತರ ಶುರು ಮಾಡಬೇಕು ಅಂದ್ರೆ ಡೌನ್ ವೆಡ್ ಲುಕಿಂಗ್ ಸ್ಟಾರ್ ಅಲ್ಲಿ ತೋಡೋದು ಕಟ್ಟೋದು ಅಪ್ವರ್ಡ್ ಲುಕಿಂಗ್ ಸ್ಟಾರ್ಸ್ ಸ್ಥಿರ ಲಗ್ನದಲ್ಲಿ ಸ್ಟಾರ್ಟ್ ಮಾಡ್ಬೇಕಾ ಚರ ಲಗ್ನದಲ್ಲಿ ಸ್ಟಾರ್ಟ್ ಮಾಡ್ಬೇಕಾ ಚ
ಚರ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡಬೇಕ ಸ್ಥಿರ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡಬೇಕ ಈ ತರ ಬೇಕಾದಷ್ಟು ರೂಲ್ಸ್ ಇದೆ ಆ ಟೈಮ್ ಅಲ್ಲಿ ಯಾವ ಉತ್ತರಾಯಣದಲ್ಲಿ ಮಾಡಬೇಕ ದಕ್ಷಿಣದಲ್ಲಿ ಮಾಡಬೇಕ ಗ್ರಹಗಳ ಸ್ಥಿತಿಗಳು ಹೇಗಿರಬೇಕು ಯಾವ ಗ್ರಹ ಹೆಂಗಿದ್ದಾಗ ಮಾಡೋದು ಸೀಸನ್ಸ್ ಗಳನ್ನು ನೋಡಬೇಕು ಈ ತರ ಬೇಕಾದಷ್ಟು ರೂಲ್ಸ್ ಇದೆ ಇದು ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಕೊಂಡ್ರೆ ಬೇಕಾದಷ್ಟು ಇನ್ಫಾರ್ಮೇಶನ್ಸ್ ಇರುತ್ತೆ ಇಟ್ ಸೈಂಟಿಫಿಕಲಿ ಭೂಮಿ ಮೇಲೆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎನರ್ಜಿ ಫೀಲ್ಡ್ ಅನ್ನ ಯಾವ ತರ ನಮ್ಮ ಮನೆಗೆ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಲ್ಲಿ ಒಳ್ಳೆ ವಾತಾವರಣ ಮತ್ತೆ ಕ್ಲೈಮೇಟಿಕ್ ಕಂಡೀಷನ್ಸ್ ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋ ಅನ್ನೋದೇ ವಸ್ತು ಆಮೇಲೆ ರೂಮ್ ಅಂತ ತಗೊಂಡ್ರೆ ಒಂದೊಂದು ರೂಮ್ ಏನೇನು ಸೈಜ್ ಇರಬೇಕು ಹಾಗೆ ನಾಯ ಕ್ಯಾಲ್ಕುಲೇಷನ್ ಬರುತ್ತೆ ಅಲ್ಲಿ ಅದು ಒಳಗಡೆಯಿಂದ ತಗೋಬೇಕು ಹೊರಗಡೆಯಿಂದ ತಗೋಬೇಕು ಬೇಕಾದಷ್ಟು ರೂಲ್ಸ್ ಇದೆ ಸ್ಟೆಪ್ಸ್ಗಳು ಎಲ್ಲಿ ಬರಬೇಕು ಎಲ್ಲಿ ಬರಬಾರದು ಎಷ್ಟು ಸ್ಟೆಪ್ಸ್ ಇರಬೇಕು ಯಾವ ಕಡೆ ರೈಟ್ ಟರ್ನ್ ಮಾಡೋದು ಒಳ್ಳೇದ ಲೆಫ್ಟ್ ಟರ್ನ್ ಮಾಡೋದು ಒಳ್ಳೇದ ಆಮೇಲೆ ವಿಂಡೋಸ್ಗಳು ಎಷ್ಟು ವಿಂಡೋಸ್ಗಳು ಮನೆಯಲ್ಲಿ ಇರಬೇಕು ಅಂದ್ರೆ ಕಿಟಕಿಗಳು ಎಷ್ಟು ಇರಬೇಕು ಡೋರ್ಸ್ ಬಾಗಿಲುಗಳು ಎಷ್ಟು ಇರಬೇಕು ಆಮೇಲೆ ಪಿಲ್ಲರ್ಸ್ಗಳು ಎಷ್ಟು ಇರಬೇಕು ವಾಟರ್ ಫ್ಲೋ ಯಾವ ಕಡೆಯಿಂದ ಆಗಬೇಕು ಈ ತರ ಬೇಕಾದಷ್ಟು ತಗೊಂಡೋದ್ರೆ ವಾಸ್ತು ಇಸ್ ಅ ವೆರಿ ಬಿಗ್ ಸಬ್ಜೆಕ್ಟ್ ಡಿಟೇಲ್ ಆಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳುತ್ತೆ ನಾನು ಶಾರ್ಟ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ದೀನಿ ಅದಕ್ಕೆ ಡೈರೆಕ್ಷನ್ ಅಲ್ಲಿ ಏನ್ ಮಾಡಿದ್ದೀನಿ ಸೌತ್ ಈಸ್ಟ್ ಕಾರ್ ಅಂದ್ರೆ ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ತಗೊಂಡ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಈಶಾನ್ಯ ಅಂತ ಹೇಳ್ತಾರೆ ಈಶಾನ್ಯ ಮೂಲೆ ಅಂತ ಹೇಳ್ತಾರೆ ನಾರ್ತ್ಗೆ ಕುಬೇರ ಅಂತ ಹೇಳ್ತಾರೆ ನಾರ್ತ್ ವೆಸ್ಟ್ ಕಾರ್ನರ್ಗೆ ವಾಯು ಮೂಲೆ ಅಂತ ಹೇಳ್ತಾರೆ ವೆಸ್ಟ್ಗೆ ವರುಣ ಅಂತ ಹೇಳ್ತಾರೆ ಸೌತ್ ವೆಸ್ಟ್ಗೆ ನೈಋತ್ಯ ಅಂತ ಹೇಳ್ತಾರೆ ಸೌತ್ಗೆ ಯಮ ಅಂತ ಹೇಳ್ತಾರೆ ಸೌತ್ ಈಸ್ಟ್ಗೆ ಅಗ್ನಿಮೂಲೆ ಅಂತ ಹೇಳ್ತಾರೆ ಅಂದ್ರೆ ಈಸ್ಟ್ಗೆ ಇಂದ್ರ ಅಂತ ಹೇಳ್ತಾರೆ ಸೆಂಟರ್ಗೆ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಇದಕ್ಕೆ ಯಾವ ತರ ಎನರ್ಜೈಸ್ ಮಾಡಬೇಕು ಸಪೋಸ್ ನೀವು ಒಂದ್ ಮನೆ ಕಟ್ಟಿಬಿಟ್ಟಿದ್ದೀರಾ ಆಲ್ರೆಡಿ ಕಟ್ಟಿದ್ದಾಗ ಮನೆಯನ್ನ ಒಡೆಯದೆ ಅದನ್ನ ಕೆಡುವದೆ ಆ ಜಾಗವನ್ನ ಡಿಸ್ಮಾಲಿಶ್ ಮಾಡದೆ ಹಾಗೆ ಆ ಮನೆಯನ್ನ ಯಾವ ತರ ರೆಡಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಬೇಕಾದಷ್ಟು ರೂಲ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಈ ಸೆವೆನ್ ಪ್ಲಾನೆಟ್ಸ್ ಒಂದೊಂದು ಗ್ರಹದಲ್ಲೂ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಕಂಟೆಂಟ್ ಇರುತ್ತೆ ಈ ಕೆಮಿಕಲ್ ಎಲ್ಲ ವರ್ಕ್ ಆಗಿನೇ ಭೂಮಿ ವರ್ಕ್ ಆಗುತ್ತೆ ಅಂತ ಹೇಳಿದೆ ಭೂಮಿಯಲ್ಲಿ ಜೀವಿಗಳೆಲ್ಲ ಬಂದಿದ್ದು ಅಂತ ಹೇಳಿದೆ ಈ ಕಾಂಬಿನೇಷನ್ಸ್ ನೀಡತಕ್ಕಂತ ಗ್ರಹಗಳ ಶಕ್ತಿನ ತಗೊಂಡು ಬ್ರಹ್ಮಸ್ಥಾನದಲ್ಲಿ ಇಡೋದು ಅದಕ್ಕೆ ಶಂಕುಸ್ಥಾಪನೆ ಅಂತ ಒಂದು ಸಿಸ್ಟಮ್ ನ ನಮ್ಮ ಋಷಿಗಳು ಕೊಟ್ಟಿದ್ದಾರೆ ನೀವು ಕಾಲಾಮೃತ ಅಂತ ಬುಕ್ ತಗೊಂಡು ನೋಡಿದ್ರೆ ನಿಮ್ಗೆ ಡೀಟೇಲ್ ಸಿಗುತ್ತೆ ಅದರಲ್ಲಿ ಬ್ರಹ್ಮಸ್ಥಾನದಲ್ಲಿ ಶಂಕುಸ್ಥಾಪನೆ ಮಾಡಿ ಅಂತ ಹೇಳಿದ್ರೆ ಅಂದ್ರೆ 6x6 ಇಲ್ಲಿ 6 ಇಂಚಿಗೆ 6 ಇಂಚಿ 1.5 ಅಡಿ ಆಳ ತೋಡ್ಬಿಟ್ಟು ಅಂದ್ರೆ ಇದನ್ನ ಈ ತರ ಬರ್ದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ ಒಂದೂವರೆ ಅಡಿ ಆಳ ಇದನ್ನ ತೋಡ್ಬಿಟ್ಟು ಒಳಗಡೆ ಕ್ರಿಸ್ಟಲ್ ಹಾಕಿ ಇಜ್ಜಲ್ ಹಾಕಿ ಉಪ್ಪು ಹಾಕಿ ಅದ್ರ ಮೇಲೆ ನವರತ್ನ ಸ್ಟೆನ್ಸ್ ನ ಏಕೆಂದ್ರೆ ಎಲ್ಲ ಗ್ರಹಗಳ ಶಕ್ತಿನ ಎಲ್ಲ ಗ್ರಹದ ಎನರ್ಜಿನ ತಂದಿಟ್ಟು ಶಂಕುನ ಒಳಗಡೆ ಇಟ್ಟು ಸಿಮೆಂಟ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ಇರುತ್ತೆ ಹೊರಗಡೆ ಏನು ಕಾಣಲ್ಲ ಆಮೇಲೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿರ್ತೀವಿ ಅಂದ್ರೆ ಎಲ್ಲ ಗ್ರಹಣ ಶಕ್ತಿ ಇಲ್ಲಿರೋದ್ರಿಂದ ಈ ಮನೆಯಲ್ಲಿ ಯಾವ್ಯಾವ ಮೂಲೆಗೆ ಈಗ ಫಾರ್ ಎಕ್ಸಾಂಪಲ್ ಈ ಮೂಲೆಗೆ ಜುಪಿಟರ್ ಎನರ್ಜಿ ಬೇಕು ಅಂದ್ರೆ ಗುರು ಎನರ್ಜಿ ಬೇಕು ಜುಪಿಟರ್ ಎನರ್ಜಿ ಸಿಗುತ್ತೆ ಸನ್ ಎನರ್ಜಿ ಸಿಗುತ್ತೆ ವೀನಸ್ ಎನರ್ಜಿ ಸಿಗುತ್ತೆ ಮಾರ್ಸ್ ರಾಹು ಶನಿ ಚಂದ್ರ ಶುಕ್ರ ಇವುಗಳ ಎನರ್ಜಿಗಳೆಲ್ಲ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಈ ಮನೆಯಲ್ಲಿ ಎಲ್ಲೂ ಏನು ವಾತಾವರಣ ಏನು ಪ್ರಾಬ್ಲಮ್ ಮೇಜರ್ ಆಗಿ ಬರ್ದಾಗತ್ತೆ ಇಟ್ಸ್ ಒನ್ ಪಾರ್ಟ್ ಆಫ್ ದಿ ಅಸ್ಟ್ರಾಲಜಿ ಅಷ್ಟೇ ಅಂದ್ರೆ ವಾಸ್ತು ಅನ್ನೋದು ಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಜಾತಕವನ್ನ ನೀವು ಚೆಕ್ ಮಾಡ್ತೀರಾ ಚೆಕ್ ಮಾಡಿ ಅವ್ರಿಗೆ ಬೇಕಾದ ಸೊಲ್ಯೂಷನ್ಸ್ ಎಲ್ಲ ಕೊಡ್ತಿರ್ತೀರಾ ಈ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳಿ ಬೇಕಾದ ಸೊಲ್ಯೂಷನ್ಸ್ ಕೊಟ್ಟಿರ್ತೀರಾ ಆದ್ರೂ ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ ಅವ್ರ ತಂದೆ ತಾಯಿ ಕಷ್ಟ ಪಡ್ತಿರ್ತಾರೆ ಹೆಲ್ತ್ ಪ್ರಾಬ್ಲಮ್ ಮೇಜರ್ ಆಗಿ ಫೇಸ್ ಮಾಡ್ತಿರ್ತಾರೆ ಸಿಕ್ಕಾಪಟ್ಟೆ ಲಾಸ್ ಗಳಾಗ್ತಿರುತ್ತೆ ಏನಕ್ಕೆ ಅಂತ ಹೋಗಿ ಅವ್ರ ಮನೆ ನೋಡಿದ್ರೆ ನಿಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಈ ಮನೆಯಲ್ಲಿ ಒಂದು ಬಾವಿ ಇರುತ್ತೆ ಈ ಮನೆಯಲ್ಲಿ ಟಾಯ್ಲೆಟ್ ಇರುತ್ತೆ ಈ ಮನೆಯಲ್ಲಿ ಏನೋ ಮೇಜರ್ ಆಗಿ ಪ್ರಾಬ್ಲಮ್ ಇರುತ್ತೆ ಅದರಿಂದ ಅವ್ರ ಮನೆಯಲ್ಲಿ ಇರೋರಿಗೆ ನೆಮ್ಮದಿ ಆದ್ರೆ ನಿದ್ದೆ ಇರಲ್ಲ ಪ್ಲಸ್ ಹೆಲ್ತ್ ಪ್ರಾಬ್ಲಮ್ ಚೆನ್ನಾಗಿರಲ್ಲ ಕಾಸ್ಟ್ ಎಷ್ಟು ಬಂದ್ರು ಉಳಿತಾ ಇಲ್ಲ ಅಂತ ಒದ್ದಾಡ್ತಿರ್ತಾರೆ ನೀವು ಜಾತಕವನ್ನ ಎಷ್ಟೇ ನೋಡಿ ಗೈಡ್ ಮಾಡಿದ್ರು ಕೂಡ ನಿಮ್ಗೆ ಇದು ನೋಡಿ ನೀವು ಕರೆಕ್ಟ್ ಆಗಿ ಮೈಂಡ್ ಮಾಡದೇ ಇದ್ರೆ ಕರೆಕ್ಟ್ ಆಗಿ ಗೈಡ್ ಮಾಡದೇ ಇದ್ರೆ ಅವ್ರಿಗೆ ರಿಸಲ್ಟ್ ಸಿಗಲ್ಲ ಈ ತರ ಈಗ ಫಾರ್ ಎಕ್ಸಾಂಪಲ್ ಗುರು ಅಂದ್ರೆ ಟಾಕ್ಸ್ ಅಬೌಟ್ ಚಿಲ್ಡ್ರನ್ಸ್ ಸನ್ ಟಾಕ್ಸ್ ಅಬೌಟ್ ಮನೆ ಯಜಮಾನ ಶುಕ್ರ ಅಂಡ್ ಮೂನ್ ಟಾಕ್ಸ್ ಅಬೌಟ್ ದಿ ಫೀಮೇಲ್ ಇನ್ ದಿ ಹೌಸ್ ಮಾರ್ಸ್ ಟಾಕ್ಸ್ ಅಬೌಟ್ ಮಾರ್ಷಿಯಲ್ ನೇಚರ್ ಅಂಡ್ ಕ್ವಾಲಿಟೀಸ್ ಅಂಡ್ ಬುಧ ಟಾಕ್ಸ್ ಅಬೌಟ್ ರಿಲೇಟಿವ್ಸ್ ಆರ್ ಫೈನಾನ್ಸ್ ಸ್ಯಾಟರ್ನ್ ಅಂಡ್ ರಾಹು ಟಾಕ್ಸ್ ಅಬೌಟ್ ಎಲ್ಡರ್ ಇನ್ ದಿ ಹೌಸ್ ಮನೆ ಯಜಮಾನ ಈ ತರ ಎಲ್ಲ ಎನರ್ಜಿಗಳನ್ನ ಆ ಮನೆಯಲ್ಲಿ ನೀವು ಪ್ರಾಪರ್ ಆಗಿ ಲೊಕೇಟ್ ಮಾಡಿ ಪ್ರಾಪರ್ ಆಗಿ ಬಿಲ್ಡಿಂಗ್ ನ ಅಲೈನ್ ಮಾಡಿಕೊಟ್ರೆ ಆ ಮನೆ ಚೆನ್ನಾಗಿರುತ್ತೆ ಇದನ್ನ ಬ್ಯೂಟಿಫುಲ್ ಆಗಿ ನಮ್ಮ ಋಷಿಗಳು ನಮ್ಮ ಸಿದ್ಧರುಗಳು ಏನ್ ಮಾಡಿದಾರೆ ಅಂದ್ರೆ ಸಿಸ್ಟಮೆಟಿಕ್ ಆಗ ಕೆಮಿಕಲ್ ಕಾಂಟ್ರಿಬ್ಯೂಷನ್ಸ್ ಎಲ್ಲರಲ್ಲಿ ಯಾವ ತರ ಕೊಡುತ್ತೆ ಈ ಕೆಮಿಕಲ್ ಕಾಂಬಿನೇಷನ್ಸ್ ಈ ನಕ್ಷತ್ರ ಗುಣಗುಂಪು ಈ ಪ್ಲಾನೆಟ್ ಕಾಂಬಿನೇಷನ್ಸ್ ಯಾವ ತರ ಕೊಡುತ್ತೆ ಅನ್ನೋದನ್ನ ಬಹಳ ಬ್ಯೂಟಿಫುಲ್ ಆಗಿ ನಮಗೆ ಕೊಟ್ಟಿದ್ದಾರೆ
ಅದನ್ನ ನಾವು ಅರ್ಥ ಮಾಡ್ಕೊಂಡು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಇಲ್ಲಿ ನಾನು ಶಾರ್ಟ್ ಆಗಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಶಾರ್ಟ್ ಆಗಿ ಇದನ್ನ ಮಾಡ್ತೀನಿ. ಆಮೇಲೆ ನಿಮ್ ಸಿಸ್ಟಮೆಟಿಕ್ ಆಗಿ ಡಿಟೇಲ್ ಆಗಿ ಫರ್ದರ್ ಇದನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳುತ್ತಾ ವಾಸ್ತು ಬಗ್ಗೆ ನಮಗೆ ಒಂದು ಸಿಂಪಲ್ ಕ್ಲೂನ ಕೊಡ್ತಾ ಇದ್ದೀನಿ.